ಅಥಣಿ ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕೆಂದು ಜಿಲ್ಲಾ ಹೋರಾಟ ಸಮಿತಿ ಹಾಗೂ ಪ್ರಜಾ ಪರಿವರ್ತನಾ ಫೌಂಡೇಶನ್ ವತಿಯಿಂದ ಪತ್ರ ಚಳುವಳಿ ನಡೆಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡುವಂತೆ ಅಥಣಿ ಜಿಲ್ಲಾ ಹೋರಾಟ ಸಮಿತಿ ಹಾಗೂ ಪ್ರಜಾ ಪರಿವರ್ತನಾ ಫೌಂಡೇಶನ್ ವತಿಯಿಂದ ಇಂದು ಪತ್ರ ಚಳುವಳಿ ನಡೆಸಲಾಯಿತು. ಕಳೆದ ವಾರವಷ್ಟೇ ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ವಿಜಯನಗರ ಎಂಬ ಹೆಸರನ್ನು ನೀಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದ ರಾಜ್ಯ ಸರ್ಕಾರ ನಮ್ಮ ತಾಲೂಕನ್ನು ಕೂಡ ಜಿಲ್ಲಾ ಕೇಂದ್ರ ಎಂದು ಘೋಷಿಸಿ ಎಂದು ಪ್ರಜಾ ಪರಿವರ್ತನಾ ಫೌಂಡೇಶನ್ ಕಾರ್ಯದರ್ಶಿ ದೀಪಕ್ ಗುರ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಪತ್ರ ಚಳುವಳಿ ಕಾರ್ಯಕ್ರಮ ನಡೆಸಿದರು. ಇನ್ನು ಅಥಣಿ ಸರ್ಕಾರಿ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಥಣಿ ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ವಿದ್ಯಾರ್ಥಿಗಳ ಒಕ್ಕೂಟ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಐಸಿಬಿ ಟಿವಿಯೊಂದಿಗೆ ಮಾತನಾಡಿದ ದೀಪಕ್ ಬುರ್ಲಿ, ಬಹುದಿನಗಳಿಂದ ಅಥಣಿಯನ್ನು ಜಿಲ್ಲೆ ಮಾಡುವಂತೆ ನಾವು ಹೋರಾಟಗಳನ್ನು ಮಾಡುತ್ತಲೇ ಬಂದಿದ್ದು, ನಮ್ಮ ತಾಲೂಕಿನ ಜನತೆ 150 ಕಿಲೋಮೀಟರ್ ಪ್ರಯಾಣ ಮಾಡಿ ಬೆಳಗಾವಿಗೆ ತೆರಳಿ ಕಚೇರಿ ಕೆಲಸ ಮುಗಿಸಿಕೊಂಡು ಮರಳಿ ಬರುವುದು ಕಷ್ಟಕರವಾಗಿದೆ. ತಾಲೂಕಿನ ಕೊಟ್ಟಲಗಿ, ಕಕ್ಕಮರಿ, ತೇಲ್ಸಂಗ್ ಗ್ರಾಮದ ಜನತೆ ಜಿಲ್ಲಾ ಕೇಂದ್ರಕ್ಕೆ ಕಚೇರಿ ಕೆಲಸದ ನಿಮಿತ್ತ ತೆರಳಿ ಮತ್ತೆ ಮರಳಿ ಮರುದಿನವೇ ಬರುವಂತಹ ಸಂದಿಗ್ಧ ಪರಿಸ್ಥಿತಿ ಇದ್ದು, ಇದೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ರಾಜ್ಯ ಸರ್ಕಾರ ಅಥಣಿಯನ್ನು ಜಿಲ್ಲಾ ಕೇಂದ್ರ ಎಂದು ಘೋಷಿಸಿ ಅಥಣಿ ತಾಲೂಕಿನ ಜನಸಾಮಾನ್ಯರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು. ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಅಥಣಿಯನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಅಥಣಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಹೋರಾಟವನ್ನು ಮಾಡಲಾಗ್ತಾ ಇತ್ತು. ಅದಕ್ಕೆ ಪೂರಕವಾಗಿ ನಾವು ಪ್ರಜಾ ಪರಿವರ್ತನಾ ಫೌಂಡೇಶನ್ ವತಿಯಿಂದ ಸುಮಾರು 35,000 ಪತ್ರಗಳನ್ನು ರೆಡಿ ಮಾಡಿ 35,000 ಪತ್ರಗಳನ್ನು ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಿಗೆ ಹಾಗೂ ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಜನರಲ್ಲಿ ಜಾಗೃತಿ ಆಗಬೇಕು, ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ಏನು ವಿಜಯನಗರ ಜಿಲ್ಲೆಯನ್ನು ಮಾಡಿದ್ರಿ ಅದೇ ಥರ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಅಥಣಿಯನ್ನು ಜಿಲ್ಲೆಯನ್ನಾಗಿ ಮಾಡಿ ನಮ್ಮ ತೆಲ್ಸಂಗ್ ಕೊಟ್ಟಲಿಗೆ ಗಡಿ ಭಾಗದ ನಮ್ಮದೆಲ್ಲ ಜನರಿಗೆ ಗಡಿ ಒಂದು ಪ್ರಾಧಿಕಾರ ಏನು ಸ್ವಲ್ಪ ನಮ್ಮ ಇದೇನು ಅಸಮತೋಲನ ಆಗ್ಯದ, ಅದನ್ನು ಪೂರಕವಾಗಿ ಇವತ್ತು ಜನರಿಗೆ ಕೆಲಸ ಆಗಬೇಕು, ಜನರಿಗೆ ಒಂದು ದಿನನಿತ್ಯದ ಕೆಲಸಕ್ಕಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಸುಮಾರು 200 ಕಿಲೋಮೀಟ್ರ್ ಇದೆ ನಮ್ಮದು ಕೊಟ್ಟಲಿಗೆಯಿಂದ ಬೆಳಗಾವಿ. ಸೊ ಹೋಗಕ್ಕೆ 4 ತಾಸ, ಬರಕ್ಕೆ 4 ತಾಸ, ಸುಮಾರು 8 ತಾಸ ಅದರೊಳಗೆ ಸಮಯ ವೇಸ್ಟ್ ಆಗ್ತಾ ಇದೆ. ಅದ್ರ ಜೊತೆ ದಿನನಿತ್ಯ ಹೋಗಿ ಬರಬೇಕಂತಂದ್ರೆ 1,000-2,000 ರೂಪಾಯಿ ಖರ್ಚಾಗ್ತದೆ. ಸೊ ಅವತ್ತು ಕೆಲಸ ಆಗದೆ ಹೋದರೂ ಅಲ್ಲೇ ಉಳ್ಕೊಂಡು ಮಾರನೇ ದಿವಸ ಕೆಲಸ ಮುಗಿಸ್ಕೊಂಡು ಬರಬೇಕಂಥ ದಿವಸ ನಮ್ಮಲ್ಲಿ ಬಂದಾವ. ಇವತ್ತು ದಿನನಿತ್ಯದ ಏನು ವಸ್ತುಗಳ ಏನು ರೇಟ್ ಹೆಚ್ಚಾಗಿದೆ, ಹಂಗೆ ಪ್ರತಿಯೊಂದು ಬಸ್ ಚಾರ್ಜು ಎಲ್ಲನೂ ಹೆಚ್ಚಾಗಿದೆ, ಮನುಷ್ಯ ಖರ್ಚು ಭಾಳ ಬಂದಾವ. ಸೊ ನಮ್ಮಲ್ಲೇ ಅಥಣಿಗೆ ಒಂದು ಮಾನವ ಸಂಪನ್ಮೂಲದ ಎಲ್ಲ ನೀಡ್ಸದ ಈಗ ನಮ್ಮಲ್ಲಿ ಎಲ್ಲ ಆಫೀಸ್ಗಳು ಅದಾವ, ಅದೇ ರೀತಿ ಸರ್ಕಾರಿ ಜಾಗಗಳು ಅದಾವ. ಸೊ ಅಥಣಿಯನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಅಂಥೇಳಿ ನಾವು ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದಲ್ಲಿ ಅತ್ಯಂತ ಮನವಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಚಿದಾನಂದ್ ಶೇಗುಣಸಿ, ಶಶಿಧರ್ ಬರ್ಲಿ, ಆಕಾಶ್ ನಂದಗಾಂವ್, ಮಾಳಪ್ಪ ಸನದಿ, ಶೇಖರ್ ಕಾಳೆ ಉಪಸ್ಥಿತರಿದ್ದರು.